ಮಹಾರಾಷ್ಟ್ರ ವಿಚಾರದಲ್ಲಿ ಅವರೇನು ದೊಡ್ಡ ಅವರ ಅಭಿಪ್ರಾಯ ಕಾಂಗ್ರೆಸ್ ಪಕ್ಷದ ನೆಲ ಜಲ ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಈಗಾಗಲೇ ತೀರ್ಮಾನ ಆಗಿದೆ. ಒಂದು ಬೌಂಡ್ರಿ, ಒಂದು ಎಲ್ಲ ಕೂಡ ಆಗಿದೆ. ಯಾರಿಗಿಷ್ಟ ಇದೆಯೋ ಯಾರಿಗಿಷ್ಟ ಇಲ್ವೋ ಎಲ್ಲ ಆಗೋಗಿದೆ. ಸರೋಜಿನಿ ಮಹಿಷಿ ವರದಿ ಬೇರೆ ಎಲ್ಲ ಕೂಡ ಈಗಾಗಲೇ ರಿಪೋರ್ಟ್ ಕೂಡ ಎಲ್ಲ ಬಂದಿದೆ. ಮಹಾಜನ್ ವರದಿ ಬಂದಿದೆ. ಸೊ ಇವೆಲ್ಲ ಕೂಡ ವರದಿಗಳೆಲ್ಲ ಬಂದ ಹಿನ್ನೆಲೆಯಲ್ಲಿ ಅನೇಕ ತೀರ್ಮಾನಗಳು ಆಗಿದೆ. ಆದ್ದರಿಂದ ನಮ್ಮ ಸರ್ಕಾರ ಭದ್ರವಾಗಿರಬೇಕು ಅನ್ನೋ ದೃಷ್ಟಿಯಿಂದನೇ ಅಲ್ಲಿ ಸುವರ್ಣಸೌಧನ ಕೂಡ ನಾವು ಅಲ್ಲಿ ಕಟ್ಟಿ ಬೆಳಗಾಮಲ್ಲಿ ಏನೇನು ಅದಕ್ಕೆ ಭದ್ರತೆ ಮಾಡ್ಕೋಬೇಕಂದ್ರೆ ನಾವು ಮಾಡ್ತಾ ಹೋಗ್ತೇವೆ. ಆದ್ದರಿಂದ ಕರ್ನಾಟಕ ರಾಜ್ಯದ ಬಗ್ಗೆ ಯಾರು ಚಿಂತೆ ಮಾಡಬೇಕು, ರಾಜಕೀಯವಾಗಿ ಯಾರು ಏನು ಹೇಳಿಕೆ ಕೊಡ್ತಾರೋ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಡೋದು ಬೇಡ. ನಮ್ಮ ರಾಜ್ಯದ ಹಿತವನ್ನು ನಾವು ಕಾಪಾಡಲಿಕ್ಕೆ ಎಲ್ಲ ಕೆಲಸ ನಾವು ಮಾಡ್ತೀವಿ. ಇಲ್ಲಿ ಹೇಳಿ ಬೆಂಬಲ ಕೊಟ್ಟಿದ್ದಲ್ಲಿ ಸಂದರ್ಭದಲ್ಲಿ ಅವ್ರು ಮುಖ್ಯಮಂತ್ರಿ ಈ ರೀತಿ ಹೇಳಿಕೆ ಕೊಡ್ತಾರಂದ್ರೆ ಮತ್ತೆ ಹೇಳಿಕೆ ಕೊಟ್ಟು ಬೆಂಬಲ ಅವ್ರ ಯಾವುದೋ ಚಿಂತನೆ ಬಗ್ಗೆ ಅವ್ರು ಮಾತಾಡ್ತಿರಂತ ನಾವು ಅದನ್ನ ನಮ್ಮ ಪಕ್ಷದ ವಿಚಾರವನ್ನು ನಾವು ಬಿಡಲಿಕ್ಕೆ ಹೋಗುದಿಲ್ಲ. ಬೇಕಾದ ಸಂದರ್ಭದಲ್ಲಿ ಇಂಥ ಸಂದರ್ಭ ಆಗಿದೆ. ಮೈನ್ ಈಗಿರೋದು ನಿನ್ನೆ ಈಗ ಅದೇನೋ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿದ್ದಾರೆ. ಭಾಳ ಸಂತೋಷ. ಡಬಲ್ ಇಂಜಿನ್ ಸರ್ಕಾರ ಹೇಳ್ತಾ ಇದ್ರು, ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇರಬೇಕು, ರಾಜ್ಯದಲ್ಲಿ ನಮ್ಮ ಸರ್ಕಾರ ಇರಬೇಕು ಅಂತ ಹೇಳ್ತಾ ಇದ್ರು. ಒಂದೇ ಸರ್ಕಾರ ಇದ್ರೆ ಮೊದಲು ಮಾದಾಯಿ ವಿಚಾರ ಏನಿದೆ, ಮಾದಾಯಿ ವಿಚಾರಕ್ಕೆ ಈ ಡಬಲ್ ಇಂಜಿನ್ ಸರ್ಕಾರ ತೀರ್ಮಾನ ಮಾಡಿ ಈ ರಾಜ್ಯಕ್ಕೆ ಏನು ಕೆಲಸ ನಡೆಸಿದ್ದಾರೆ, ಏನು ಯಾರೇ ಟ್ರಿಬ್ಯುನಲ್ಗಳಲ್ಲಿ ಆಡಿಸ್ಕೊಳ್ಳುತ್ತೆ ಅದನ್ನು ಚಾಲನೆ ಆಗಬೇಕು ನಂಬರ್ ಒನ್. ಎರಡನೇದು ನಮ್ಮ ಎಲ್ಲ ಈಗ ನಮ್ಮ ಸಂಕಲ್ಪ ಸಮಾವೇಶದಲ್ಲಿ ಏನು ನಮ್ಗೆ ಬಂದಂಥ ವಿಚಾರ ಏನಂದರೆ ನಮಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ, ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಒಂದು ವಿಚಾರನ ಅವ್ರು ಹೇಳಿದ್ದಾರೆ. ನಾವು ಈಗಾಗಲೇ ನಂಜುಂಡಪ್ಪ ವರದಿ ಬಗ್ಗೆ ಈಗಾಗಲೇ ತಂದೇ ಆದಂಥ ವರದಿ ಕೊಟ್ಟಿದೆ. ಇಲ್ಲಿ ಕಲ್ಯಾಣ ಕರ್ನಾಟಕ ಅಂತ ನಮ್ಮ ಕಾಲದಲ್ಲಿ ಇವತ್ತವರೆಗೂ ಕೂಡ ಬಿಜೆಪಿ ಸರ್ಕಾರ ಹಣನೇ ಬಿಡುಗಡೆ ಮಾಡಿಲ್ಲ. ಇಲ್ಲಿ ಹೆಚ್ಚಿಗೆ ಕಾಂಗ್ರೆಸ್ ಶಾಸಕರು ಕರ್ನಾಟಕ ಒಂದು ರೂಪಾಯಿ ಕೂಡ ಈ ಭಾಗಕ್ಕೆ ಏನು ಕೂಡ ಹಣ ಅವರು ಬಿಡುಗಡೆ ಮಾಡಿಲ್ಲ. ಸೊ ಅದರಿಂದ ಈ ಭಾಗಕ್ಕೆ ಒಂದು ದೊಡ್ಡ ಅನ್ಯಾಯ ಆಗ್ತಾ ಇದೆ. ಮೂರನೇ ವಿಚಾರ, ಈ ಡಬಲ್ ಇಂಜಿನ್ ಸರ್ಕಾರ ಅಂತ ಏನು ಅವ್ರು ಹೇಳ್ಕೊಂಡಿದ್ದಾರೆ, ಭಾಳ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಕೃಷ್ಣಾ ಮೇಲ್ದಂಡ ಯೋಜನೆನ ಫಸ್ಟು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳಿ ಅಟ್ಲೀಸ್ಟ್ ಈಗಾರು ಇವೆರಡು ಒಟ್ಟಿಗಿರೋಂಥ ಸರ್ಕಾರ ಅದನ್ನು ಘೋಷಣೆ ಮಾಡಿದ್ರೆ ಏನಾರು ಈ ರಾಜ್ಯಕ್ಕೆ ಏನಾದ್ರು ಒಂದು ಒಳ್ಳೇದು ಮಾಡ್ತಾರೆ ಅಂತ ನಾನು ಪಾಸ್ ಮಾಡಿದ್ದೆ. ರಾಜಕಾರಣ ಬಿಟ್ಟು ಫಸ್ಟ್ ಅಭಿವೃದ್ಧಿ ಕೆಲಸ ಮಾಡಿ ಫಸ್ಟ್ ಎಲ್ಲಿದೆ ಕಲ್ಯಾಣ ಕರ್ನಾಟಕಕ್ಕೆ ಅದು ಕಾಂಗ್ರೆಸ್ ಅವ್ರಿಗೆ ಎಲ್ಲ ನಾ 22-23 ಜನ ನಮ್ಮ ಕಾಂಗ್ರೆಸ್ ಅವ್ರಿಗೆ ನಿಮ್ಮ ಬಳಿ ಇದೆ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ. ಯಾವ ಸಿಡಿ? ನಾನು ಸಿಡಿ ಪಾಡಿ ನೋಡಪ್ಪ, ನನಗೆ ಕೆಲವು ಅನೇಕ ವಿಚಾರ ಗೊತ್ತು, ನಾನೀಗ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.